ಓಕೆ, ಆಲ್ ದಿ ವೆರಿ ಬೆಸ್ಟ್ ಟು ಮುಕ್ತ ಮನಸ್ಸು. ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ. ಒಂದು ಸುಂದರವಾದ ಅಡಿಬರಹ ಇದೆ, ಕೇಳದೆ ನಿಮಗೀಗ ಅಂತ. ಒಂದು ಪ್ರೇಮ ಕಥೆಯನ್ನ ಒಂದು ನವ ಜೋಡಿ ಹೊತ್ತು ತರ್ತಿದ್ದಾರೆ. ಎಸ್ ಎಲ್ ಜೆ ಪ್ರೊಡಕ್ಷನ್ಸ್ ಅಡಿ ಮೂಡಿ ಬರ್ತಿರುವಂತಹ ಸಿನಿಮಾ, ರಂಗಶೇಖರ್ ಅವರ ನಿರ್ದೇಶನ, ವೆಂಕಟೇಶ್ ಬೋರೇಗೌಡರು ಹಾಗೇನೆ ಲೋಕೇಶ್ ವೀಣಾ ಅವರ ನಿರ್ಮಾಣದಲ್ಲಿ. ಮೊದಲೇ ನಮಗೆ ಕೊಟ್ಬಿಟ್ಟಿದ್ದಾರೆ, ಇನ್ನು ಕಲಾವಿದರು ಇದ್ದರು, ಅವರ ವೀಣೆಯನ್ನ ಮತ್ತು ಅವರ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಬಟ್ ಸಿನಿಮಾ ಅದರಲ್ಲಿ ಹೇರೋ ಇದೆ ಅಂತ ಅನಿಸುತ್ತೆ. ಕೌರವ ವೆಂಕಟೇಶನ್ ಇವತ್ತಿನ ಫೈಟ್ ಮಾಸ್ಟರ್ ಅಲ್ಲ, ಜಬರ್ದಸ್ತ್ ಫೈಟ್ ಇದೆ. ಕಲಾವಿದರಲ್ಲಿ ಅಭಿನಯದ ಕೊರತೆ ನನಗೇನು ಕಾಣಿಸ್ತಿಲ್ಲ, ಮನಸ್ಸ ಕಾಯ ವಾಚ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅನ್ನದಾತರು ದುಡ್ಡನ್ನು ಕಂಜುಸ್ತಾನ ಮಾಡೋದಕ್ಕೆ ಖರ್ಚು ಮಾಡಿದ್ದಾರೆ ಅಂತಲೂ ಕಾಣಿಸುತ್ತೆ. ಗುಣಮಟ್ಟ ಅದು ಅಸಂಬಂಧಪಟ್ಟ ಕ್ವಾಲಿಟಿ ಅಂತ ಏನು ಅಂದ್ಕೋತೀವಿ. ಸಿನಿಮಾ ಅಥವಾ ಕಥೆ ಏನು ಕೇಳುತ್ತೆ ಅದನ್ನು ನೀಡಿದ್ದಾರೆ ನಿರ್ಮಾಪಕರು ಅಂತ ಅನಿಸುತ್ತೆ ಸಿನಿಮಾ ನೋಡಿದ ಮೇಲೆ. ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸ್ಕ್ರೀನ್ಗಳು ಕಾಣಿಸ್ತಿದೆ. ಇನ್ನು ಅವರ ಪ್ರಯತ್ನವೆಲ್ಲ ಮುಗಿದೋಗಿದೆ, ಅವ್ರ ಸೈಡ್ ಏನೆಲ್ಲ ಮಾಡ್ಬೋದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ. ಅದು ಗುಣಮಟ್ಟದ ಕೆಲಸವಾಗಿ ಕಾಣುತ್ತೆ, ಅವ್ರ ಕ್ರಿಯಾಶೀಲತೆ ಕಾಣುತ್ತೆ. ಇನ್ನು ನಮ್ಮ ಮಾಧ್ಯಮದ ಜನ ಅದನ್ನು ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು. ಅದಲ್ಲದೆ ಇಲ್ಲಿ ಅನೇಕರು ಹಸಿನ ರೀತಿರಿ, ಎಲ್ಲರೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತೀರಿ. ಅತಿ ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅವೆ. ಯಾಕೆಂದರೆ ಯಾರು ಮನೆ ಟಿ ವಿ ಓಡ್ತಿದ್ರು ಕೂಡ ಟಿ ವಿ ನೋಡ್ತಾರೆ ಇಲ್ಲ ಗೊತ್ತಿಲ್ಲ, ಫೋನ್ ನೋಡ್ತಾ ಕೂತಿರ್ತೀವಿ. ಅದೆಲ್ಲ ರೀಲ್ಸ್ ಬರ್ತಿರುತ್ತೆ, ಅದೆಲ್ಲ ಕಾಮಿಡಿ ಬಿಟ್ಟು ಬರ್ತಿರುತ್ತೆ, ಯಾವುದೋ ಸಿನಿಮಾ ಸುದ್ದಿ ಬರ್ತಿರುತ್ತೆ, ಎಲ್ಲ ರಾಜಕೀಯ ಸುದ್ದಿ ಬರ್ತಿರುತ್ತೆ. ಹಾಗೆ ತಮ್ಮ ಅನಿಸಿಕೆಯನ್ನು ತಮ್ಮ ವಾಲ್ನಲ್ಲಿ ಬರ್ಕೊಂಡ್ರೆ ಬಹುಶಃ ಅದು ನಿಮ್ಮಲ್ಲೂ ಕಡಿಮೆ ಒಂದು 5,000 ಜನ 6,000 ಜನ ಸದಸ್ಯರಿರ್ತಾರೆ. ಅವರು ತಲುಪುವ ಮೂಲಕ, ಅವರ ಮೆಚ್ಚುಗೆ ಹಾಕುವ ಮೂಲಕ ಲಕ್ಷಾಂತರ ಜನಕ್ಕೆ ತಲುಪುವ ಅವಕಾಶಗಳಿದೆ. ಅದು ಸದ್ಬಳಕೆ ಆಗಬೇಕು. ಯಾಕೆಂತಂದರೆ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದ ಎಲ್ಲ ಸಿನಿಮಾಗಳು ಕೂಡ ಇವಾಗ ಪ್ರೇಕ್ಷಕರನ್ನು ಕಳ್ಕೊತಿದ್ದೀವಿ. ಅದು ಯಾಕೆಂತ ಗೊತ್ತಾಗ್ತಿಲ್ಲ. ವರ್ಷದಲ್ಲಿ 2 ಸಿನಿಮಾ ಅಥವಾ 3 ಸಿನಿಮಾ ಗಳಿಸಿದ್ರೆ ಅತಿ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಬರುವ ಬಹುತೇಕ ಸಿನಿಮಾಗಳು ಸೋಲ್ತಿದ್ದಾವೆ. ಸೋತರವೆಲ್ಲವೂ ಕೆಟ್ಟ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ, ಅಥವಾ ಗೆದ್ದರೆ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ. ಯಾವುದೇ ಕಾರಣಕ್ಕೆ ಗೆದ್ದಿರ್ತಾವೆ ಅಷ್ಟೇ ಗೆದ್ದಿರೋ ಸಿನಿಮಾ. ಸೋತಿರೋ ಸಿನಿಮಾ ಯಾವುದೋ ಕಾರಣಕ್ಕೆ ಸೋತಿರುತ್ತೆ, ಅದನ್ನು ನಿರ್ಮಾಪಕರು ಸರಿಯಾಗಿ ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಜನಕ್ಕೆ ತಲುಪಿಸೋಕ್ಕಾಗ ಸೋತಿರ್ಬೋದು, ಅಥವಾ ಅವರ ಆರ್ಥಿಕ ಮುಗ್ಗಟ್ಟಿರ್ಬೋದು, ಅಥವಾ ಬೇರೆ ಬೇರೆ ಈ ಥರದ ಅನೇಕ ಆಯಾಮಗಳಲ್ಲಿ ಸಿನಿಮಾ ಸೋತಿರ್ಬೋದು. ಸಿನಿಮಾ ಸೋಲ್ತು ಅಂದ ತಕ್ಷಣ ಅದಕ್ಕಿಂತ ಕೆಟ್ಟ ಸಿನಿಮಾಗಳಲ್ಲ. ಹೀಗೆ ಗೆದ್ದಿರೋ ಸಿನಿಮಾ ಎಲ್ಲವೂ ಕೂಡ ಒಳ್ಳೆಯ ಸಿನಿಮಾಗಳೇನು ಆಗಿರಲ್ಲ. ಅದು ಗೆಲ್ತು ಚೆನ್ನಾಗಿತ್ತು ಓಡ್ತು ಅನ್ನೋದು ಬೇರೆ, ಚೆನ್ನಾಗಿದ್ದು ಸೋಲ್ತು ಅನ್ನೋದು ನೋವು ಬೇರೆ. ಈ ಥರ ಎಲ್ಲವೂ ಇರ್ತವೆ. ಮಾಧ್ಯಮದ ನನ್ನ ಪ್ರತಿನಿಧಿಗಳು, ದಯವಿಟ್ಟು ಕನ್ನಡದ ಸಿನಿಮಾಗಳು ಮುಂಚೆದವ್ರು ಕೆಲಸ ಮಾಡ್ತಿದ್ದೀರಿ, ಅವನ್ನ ಪ್ರಮೋಟ್ ಮಾಡೋ ಮೂಲಕ, ಅದು ಹೊಸಬ್ಬರಗಳನ್ನಂತೂ ಪ್ರೋತ್ಸಾಹಿಸುವ ಮೂಲಕ ಕೆಲಸ ಮಾಡ್ತಾನೆ ಬಂದಿದ್ದೀರಿ. ಆ ಕಾಯಕ ಈಗಲೂ ಮುಂದುವರಿಲಿ. ಬಹುಶಃ ಈ ಸಿನಿಮಾದಲ್ಲಿ ಏನೂ ಕೊರತೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದನ್ನು ನೋಡಿದ ಮೇಲೆ ಅದು ಜನಕ್ಕೆ ಮುಟ್ಟಿಸುವ ಕೆಲಸ ಆಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಮನಸ್ಸು ಬಗ್ಗೆ ತಮ್ಮ ಮುಕ್ತವಾದ ಮಾತು ಕತೆ ಎಲ್ಲದರ ಬಗ್ಗೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ನಮ್ಮ ಸಿನಿಮಾಕ್ಕೆ ಅಭಿನಯಿಸಿದಂಥ ಎಲ್ಲ ಕಲಾವಿದರಿಗೂ, ಇಲ್ಲಿ ತಂದಿರುವಂಥ ಎಲ್ಲ ಆತ್ಮೀಯರಿಗೂ ಹೃದಯ, ಮತ್ತು ವೇದಿಕೆಯಲ್ಲಿ ನಮ್ಮ ಅಲಂಕರಿಸಿದಂಥ ಎಲ್ಲ ನಾಯಕರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಇದೊಂದು ಪ್ರೇಮ ಕಥೆ ಉಳ್ಳ ಒಂದು ಸಿನಿಮಾ. ಮುಕ್ತ ಮನಸ್ಸು ಅಂದರೆ ಪ್ರೇಮಿಗಳಿಗಾಗಲಿ ಯಾರಾಗಲಿ ಮುಕ್ತವಾಗಿ ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂಥ ಪ್ರೀತಿ ಹೇಗೆ ಕೊನೆ ತನಕ ಉಳ್ಕೋತದೆ, ಹೇಗಿರ್ತದೆ ಅನ್ನೋ ಒಂದು ನಡೆಯುವಂಥ ಕಥೆ. ಇದರಲ್ಲಿ ಆಟ ಡ್ರೈವರ್ ಇರ್ತಾನೆ, ಅದ್ರ ಜೊತೆಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ. ಆಗ ಇವರೇನು ಸಹ ಊರ ಹಳ್ಳಿಯಿಂದ ಪೇಟೆಗೆ ಹೋಗೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಹುಟ್ಕೋತದೆ. ಹುಟ್ಟಾದ್ಮೇಲೆ ಅವರು ಕೊನೆ ತನಕ
ಮನೇಲಿ ವಿರೋಧ ಆಯ್ತದ, ಏನಾಗ್ತೋ, ಯಾವ ಥರ ಆಯ್ತೋ ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕೊನೆಯಿಂದ ಕುತೂಹಲದ ತಿಳಿಸುವಂಥ ಒಂದು ಕತೆ ತಗೊಂಡೋಗ್ತಾಯಿದ್ವಿ. ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ. ಹಾಗೆ ಮರಿಮನ್ ಸರ್ ಒಳ್ಳೆ ಮೆಸ್ ಸಂಗೀತ ಕೊಟ್ಟಿದ್ದಾರೆ, ನಮ್ಮ ಕೊರಂಟಿ ಸರ್ ಒಳ್ಳೆ ಸಾಹಸ ಮಾಡಿಕೊಟ್ರು, ಅರ್ಜನ್ ಸೆಡೆಂಟಲ್ಲಿ ನಾವು ಅವ್ರನ್ನ ಕರ್ಕೊಂಡ್ವಿ, ಕರೆದಾಗ ಮಾಡಿಕೊಟ್ರು ಅವರು. ಬೆಳಗ್ಗೆ ಶೂಟಿಂಗ್ ಇತ್ತು, ರಾತ್ರಿ ಫೋನ್ ಮಾಡಿದ್ವಿ ಸರ್ ಹಿಂಗಿದೆ ನಮಗೆ ಮಾಡಿಕೊಡ್ಬೇಕಾಯ್ತು ಅಂದ್ಬಿಟ್ಟು. ಆಗ ಬಂದು ರಾತ್ರಿ ಬಂದು ಬೆಳಗ್ಗೆಲ್ಲ ರೆಡಿಯಾಗಿ ರೆಡಿ ಶೂಟ್ ಮಾಡಿಕೊಟ್ರು ಒಂದು ಅವ್ರು ಇರಲಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ರವಿ ಸರ್ ಅವರು ಜೊಳ್ಳೆ ಇದು ಮಾಡಿದ್ದಾರೆ, ನಮಗೆ ಸತ್ಯ ಅವರು ಮತ್ತು ಪ್ರಮೋದ್ ಅವರವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ನಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ವೆಂಕಟೇಶ್ ಅವರು, ಬೋರೇಗೌಡರು, ಲೋಕೇಶ್ ಅವರು ಎಲ್ಲರೂ ಸಹಕಾರ ಮಾಡಿ ನಾವು ಗೇಲ್ ಬೇಕು ಅಂದಾಗ ಅದು ನಾವು ಕಡಿಮೆ ಬಂಡವಾಳದಲ್ಲಿ ಲೋ ಬಜೆಟ್ ಮಾಡಬೇಕು ಅಂತ ಹೊರಟ್ವಿ. ಅದು ಬೇರೆ 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 ಥರ ಹೋಗಿ ಒಂದು ಹಂತಕ್ಕೆ ತಲುಪ್ತು, ಅದನ್ನು ಮಾಡಿದ್ವಿ. ಅದನ್ನು ನೋಡಿ ನಮ್ಮನ್ನು ಬೆಳೆಸ್ಬೇಕು ಹೊಸ ಟೀಮ್ನ ಅನ್ನೋದು ಎಲ್ಲ ಮಾಧ್ಯಮರಿಗೆ, ಒಂದು ಸ್ನೇಹಿತರಿಗೆ, ಕಲಾವಿದರಿಗೆ ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ನಿಮ್ಮ ಕಡೆಯಲ್ಲೇ ಜಾಸ್ತಿ ನಮಗೆ ಪ್ರಚಾರ ಆಗಬೇಕಾಗಿರೋದು. ಅದೇ ಹಾಗಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಈ ಮೊನ್ನೆ ಫೋನ್ ಮಾಡಿದೆ ಸರ್ ಹಿಂಗಿದೆ ಬರಬೇಕು ಅಂತ. ಇದು ಕಾರ್ಯಕ್ರಮ ಅಷ್ಟೇ, ನಾವು ಈಗ ನೆಕ್ಸ್ಟ್ ನಾಲ್ಕೈದು ಹಿಂದೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಮಾಡಬೇಕು ಅಂದಾಗ ಹಾಗಾಗಿ ಗೌಡ್ ಫೋನ್ ಮಾಡಿದ್ವಿ ಸರ್. ಅವ್ರು ಇಲ್ಲೆಲ್ಲ ಇದ್ರು ಕಷ್ಟಪಟ್ಟು ಎಲ್ಲೋ ಇದ್ರು, ಇವತ್ತು ಮಡಿವಾಳದಲ್ಲಿದ್ದರು, ಅದನ್ನು ಬರಲೇಬೇಕು ಸರ್ ಕರೆಸ್ತೀವಿ. ಬಂದಿದ್ದಾರೆ, ಒಂದು ನಮಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇವತ್ತು ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ಸಲಹೆಯನ್ನು ನೀಡಿದ್ದಾರೆ, ಅವ್ರಿಗೆ ಧನ್ಯವಾದ ಮಾಡ್ತಾ. ಅದೆಲ್ಲರಿಗೂ ನನ್ನ ಪ್ರಣವಳ್ಳಿ ಈ ಸಿನಿಮಾ ನೋಡಿ ಸಕ್ಸಸ್ ಮಾಡಿ ಅನ್ನೋದನ್ನು ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್, ಇದು ನನ್ನ ಮೊಟ್ಟ ಮೊದಲ ಸಿನಿಮಾ. ನಾನು ರಂಗಮೂರಿ ಕಲಾವಿದ, ಮೈಸೂರಿನ ರಂಗಾಯಣದ ಮೈಮ್ ರಮೇಶ್ವರ ಜಿ ಪಿ ರಂಗಕನ್ನಡದಲ್ಲಿ ಸಕ್ರಿಯವಾಗಿ 25 ವರ್ಷಗಳ ಕಾಲ ನಾನು ಅವರ ಕೆಲಸ ಮಾಡಿದೆ. ಇವತ್ತು ಅವ್ರದ್ದು ವಿಶ್ವ ರಂಗಭೂಮಿಯ 5 ದಿನಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಹೋಗಾಗಿಲ್ಲ ನಾನು, ನನಗೆ ಈ ಕೆಲಸದ ಹಾಗೆ ನಮ್ಮ ತಂಡದ ನಡೀತಾ ಇದೆ ಅಲ್ಲಿ ಅನ್ಬಂದನು. ಅದಾದ್ರೆ ನಾನು ಡಿ ಎಫ್ ಟಿ ಮುಗಿಸಿದೆ, ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೈಸೂರು, ಅಲ್ಲಿ ನಾನು 2 ವರ್ಷಗಳ ಕಾಲ ಡಿ ಎಫ್ ಟಿಯನ್ನು ಮುಗಿಸಿ ಅನಂತರ ನಾನು ಸುಮಾರು ವರ್ಷಗಳ ಸಣ್ಣ ಸಣ್ಣ ಇದು ಶಾರ್ಟ್ ಮೂವಿಗಳು ಅದನ್ನು ಮಾಡ್ತಾ ಇದೆ. ಈಗ ನನ್ನ ಮೊಟ್ಟ ಮೊದಲ ಬಾರಿಗೆ ಇದನ್ನು ಮಾಡಿದ್ದೀನಿ. ನಾನು ನಾಟಕರನ್ನಾಗಿ, ನಾಟಕ ನಿರ್ದೇಶಕನಾಗಿ 15ಕ್ಕೆ ಹೆಚ್ಚು ನಾಟಕಗಳನ್ನು ಬರೆದಿದ್ದೀನಿ, ಎಲ್ಲ ಲೈಬ್ರರಿಲೆಲ್ಲ ಇದೆ. ಆ ಒಂದು ಅಡಿಪಾಯದಿಂದ ಇವತ್ತು ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸರ್. ಸರ್ ಸರ್ ಕಲಾವಿದರು ಸೋಪ್ರಾಜರ್ ಸರ್ ಅಂದರೆ ಹೆಚ್ಚಿನ ಅಂಶ ನಮ್ಮ ರಂಗಭೂಮಿ ಕಲಾವಿದರಿಂದ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಮೋಹನ್ ರಂಗನಾಥ್ ಅವರು ಡಿ ಕೆ ಟಿ ಅವರು ಡಿ ಜೋಡಿ ಹೈದರಾಬಾದಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು, ಡಿ ಕೆ ಟಿಲ್ಲಿ ಇದ್ದರು 5ನೇ ಸೀಸನಲ್ಲಿ. ಮತ್ತು ಮಾನ್ಯವರು ಅವರು ಒಂದು 2-3 ಸಿನಿಮಾ ಮಾಡಿದರು, ಅವರು ಅವ್ರು ಕೇಳ್ಕೊಂಡು ಅವರು ಮಾಡಿಕೊಟ್ಟು ಅಚ್ಚುಕಟ್ಟಾಗಿ ಅವರು ನಮ್ಮ ಸಿನಿಮಾದಲ್ಲಿ ಸಹಕಾರ ಮಾಡಿ ಸಿನಿಮಾ ಮಾಡಿಸಿದ ನಟನೆ ಮಾಡಿದ್ದಾರೆ. ಹಾಗೆ ಎಲ್ಲ ಕಲಾವಿದರು ಅಷ್ಟೇ, ನಮ್ಮ ತಂತ್ರಜ್ಞರು ಅಷ್ಟೇ ಎಲ್ಲ ಚೆನ್ನಾಗಿಕೊಟ್ಟಿದ್ದಾರೆ. ಅದರೊಳಗೆ ಸೆಂಚುರಿ ಕೊಟ್ಟಿದ್ದಾರೆ, ಸೋಪ್ರಾಜ್ ಇದ್ದಾರೆ, ರಮೇಶ್ ಪಂಡಿತ್ ಇದ್ದಾರೆ, ಮತ್ತು ಸುಮಾರು ರಂಗಭೂಮಿ ಕಲಾವಿದರಲ್ಲೇ ಇದ್ದಾರೆ. ಸರ್ ಶೂಟಿಂಗು ನಾವು ಮಂಡ್ಯ ಹಾಗೂ ಮೈಸೂರು ನಗರ ಮತ್ತು ಹಳ್ಳಿಗಳ ಸುತ್ತಮುತ್ತಲಿನಲ್ಲಿ ಮಾಡಿದ್ವಿ ಸರ್, ಏಕೆ ದೂರ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವು ಎಷ್ಟು ಬೇಕು ಈ ಸಿನಿಮಾಕ್ಕೆ ಅಂತ ಎಲ್ಲ ಅಷ್ಟು ಪೂರ್ಕ ಮಾಡ್ಕೊಂಡಿವಿ ಸರ್. ನೆಕ್ಸ್ಟ್ ಮಂತ್ ಸರ್, ನಾವು 12ನೇ ತಾರೀಕು ಏಪ್ರಿಲ್ 12ನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿವಿ ಸರ್. ಇಲ್ಲ ಎಲ್ಲ ಥಿಯೇಟರ್ ಹೋರಾಟ ನಡೀತಾ ಇದೆ ಸರ್. ಏನೋ ಕೇಳಿದ್ರು ನೋಡಿ ಅವರು ಸರ್, ಪೊಲಿಟಿಕಲ್ ಎಲ್ಲ ಇದೆ ಅಂತ. ಅಷ್ಟೇನಾ ಸರ್? ಥ್ಯಾಂಕ್ ಯು ಸೋ ಮಚ್ ರಂಗಶೇಖರ್ ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮೊದಲ ಚಿತ್ರಕ್ಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮುಕ್ತ ಮನಸ್ಸು ಮಾಡಬೇಕಾದ್ರೆ ನಿರ್ಮಾಪಕರು ನಿರ್ದೇಶಕರು ಫಸ್ಟ್ ಫೋನ್ ಮಾಡಿದ್ರು, ಸೊ ನಾಳೆ ಶೂಟ್ ಇಟ್ಕೊಂಡು ನೈಟ್ ನಾನು ಶೂಟಲ್ಲಿದ್ದೆ, ನೈಟ್ ಶೂಟಿಂಗ್ ಇದೆ, ನಾಳೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಬಿಡಿ ಸರ್ ಶೂಟ್ ಮಾಡಂದ್ರು. ಹೋಗಿದೆ, ಬಜೆಟ್ ಹೇಳಿದೆ, ಸರ್ ನಂದು ಚಿಕ್ಕ ಸಿನಿಮಾ ಮಾಡ್ತಾಯಿದ್ವಿ ಸರ್, ಅಷ್ಟೊಂದು ಬಜೆಟ್ ಇಲ್ಲ, ಸೊ ನಮ್ಮ ಸಹಕಾರ ಮಾಡಿ ಅಂದರು. ನಾನೇ ಸರ್ ಬಜೆಟ್ ಅಂದಲ್ಲ ಸರ್, ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಸೊ ನಾವು ಅದಕ್ಕೆ ಬಜೆಟ್ ಹಾಕೊಂಡೆ ಸಿನಿಮಾ ಮಾಡಬೇಕು. ಸುಮ್ಮನೆ ಏನೋ ಮಾಡ್ತೀವಿ, ಬರ್ತೀವಿ ಟೈಮ್ ಪಾಸ್ಗೆ, ಫೈಟ್ ಮಾಡೋಗ್ತೀನಿ ಅಂದಂಗೆ ಇರೋ ತುಂಬ ಜನ ಬರ್ತಾರೆ, ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಬೇಕು ಅಂದಂಗೆ ಹಿಂಗೆಲ್ಲ ಖರ್ಚು ಸರ್ ಸೆಟ್ ಹಾಕಬೇಕು ಅಂತೇಳಿ. ಅಲ್ಲಿ ಮೈಸೂರಲ್ಲಿ ದೇವಸ್ಥಾನ ಹತ್ರ ಒಂದು ಸೆಟ್ ಹಾಕಿದ್ರು, ಒಂದು 3 ಡೇಸ್ ವರ್ಕ್ ಮಾಡಿದ್ವಿ ಎಲ್ಲ ಡಬಲ್ ಕ್ಯಾಮ್ರಾ ಇಟ್ಕೊಂಡು. ತುಂಬ ನಾನು ಏನು ಕೇಳಿದ್ನು ಅದು ನಿರ್ಮಾಪಕರು ನನಗೆ ಅಚ್ಚುಕಟ್ಟಾಗಿ ನೀಟಾಗಿ ಏನು ಬೇಕಾದ್ರೆ ಸಹಕರಿಸಿದ್ದಾರೆ. ನಿರ್ದೇಶಕರ ಕತೆ ಏನು ಬೇಕೋ ಅದು ನಾನು ಕಂಪೋಸ್ ಮಾಡಿದ್ದೀನಿ. ನಾನು ಕಂಪೋಸ್ ಮಾಡೋಕ್ಕೆ ತಕ್ಕನಾಗೆ ನಾಯಕ ನಟನಾದ ಮೋಹನ್ ಅವರು ತುಂಬ ನನ್ನ ಜೊತೇಲಿ ಇದು ಮಾಡಿದ್ದಾರೆ. ನಾನು ಯಾವುದು ಡುಪ್ ಇಲ್ಲದೇ ಅವರು ಒರಿಜಿನಲ್ ಅವ್ರ ಕೈಯಲ್ಲಿ ಮಾಡಿಸಿದ್ದೀನಿ, ಬಟ್ ತುಂಬ ಸಿಕ್ತೊಂಡು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 2 ಆ್ಯಕ್ಷನ್ ಇರೋದ್ರಿಂದ ಅದ್ರ ಜೊತೆ ವಿಲನ್ಗಳು
ಎಲ್ಲ ಹೊಸಬರಾದ್ರೂ ಸ್ವಲ್ಪ ಆ್ಯಕ್ಷನ್ ಬಗ್ಗೆ ಗೊತ್ತಿಲ್ಲದ್ರು ಸೊ ಆ್ಯಕ್ಷನ್ ಮಾಡಿಸಿದ್ದೀನಿ, ನೀಟಾಗಿ ಬಂದಿದೆ, ಅಚ್ಚುಕಟ್ಟಾಗಿದೆ, ಸಿನಿಮಾ ಕತೆ ಏನು ಬೇಕೋ ಅದು ಮಾಡಿಕೊಟ್ಟಿದ್ದೀನಿ. ಎರಡು ಮಾತು ಮಾಡೋದಕ್ಕೆ ನಿಮ್ಮಪ್ಪರಿಗೂ ಮತ್ತು ಈ ಚಿತ್ರತಂಡದವರು ನಮಸ್ಕಾರ. ವೈಶಾಖ ಶಶಿಧರು ಈ ಸಿನಿಮಾ ಸಾಂಗ್ಸ್ ಮಾಡಿದ್ರು, ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ, ಅವ್ರು ಸ್ವಲ್ಪ ಟೈಮಲ್ಲಿ ಬಿಸಿ ಇದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ. ಸಿನಿಮಾ ಚೆನ್ನಾಗಿದೆ, ಓವರ್ ಆಲ್ ಸರ್ ಟ್ರೈಲರ್ಗಿಂತ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಲವ್ ಎಪಿಸೋಡ್ ತುಂಬ ಚೆನ್ನಾಗಿದೆ ಸರ್. ಅಷ್ಟೇ, ಥ್ಯಾಂಕ್ ಯು ಸರ್. ಅಷ್ಟೇ ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದು ಏನು ಮಾತಾಡೋದು ಸರ್? ಸರ್ ಸಾಂಗು ಐದು ಸಾಂಗ್ ಮಾಡಿದ್ರು ಸರ್, ವೈಶಾಖ ಶಶಿಧರ್ ಸಾಂಗ್ಸ್ ಮಾಡಿರೋದು ಸರ್, ಮೈಸೂರಿನವರೇ ಮ್ಯೂಸಿಕ್ ಡೈರೆಕ್ಟರ್. ಸರ್ ಮುಕ್ತ ಮನಸ್ಸು ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ, ನಾನು ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು, ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆಯಲ್ಲಿ ಅಂತ ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ನಮ್ಮದು ಮೊದಲನೇ ಸಿನಿಮಾ ಮಾಡಿರೋದು, ಅದಕ್ಕೆ ಹೆಚ್ಚಿಗೆ ಸಹಕಾರ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಸ್ನೇಹಿತರು ಲೋಕೇಶ್ ಮತ್ತು ಬೋರೇಗೌಡ ಇದಕ್ಕೆ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ, ಹಾಗೂ ನಮ್ಮ ಡೈರೆಕ್ಟ್ರು ಇದಕ್ಕೆ ಹಾಕಿರೋ ಎಫೆಕ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾಕಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ಇಷ್ಟು, ನಾವು ರಿಯಲಿಸ್ಟ್ ಬಿಸ್ನೆಸ್. ಥ್ಯಾಂಕ್ ಯು ವೆಂಕಟೇಶ್ ಸರ್, ಧನ್ಯವಾದಗಳು. ಲೋಕೇಶ್ ಸರ್ ಮಾತಾಡ್ತಿರೋ, ಬೋರೇಗೌಡ. ನಮ್ಮ ಹೆಸರು ಲೋಕೇಶ್ ಅಂತ, ಮೈಸೂರವರು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಮೋಹನ್ ಸರು ಅವ್ರ ಬಗ್ಗೆ ಹೇಳಲೇಬೇಕು, ಕರ್ನಾಟಕದಲ್ಲಿ ಒಂದು ದಿವಸ ಚಾನ್ಸ್ಗೆ ಸಿಕ್ಕಾಪಟ್ಟೆ ಸಕಾಸನ ಅಲಿತಾರೆ. ಆದರೆ ಇವ್ರಿಗೆ ಹೈದ್ರಾಬಾದಲ್ಲಿ ಒಂದು ಅವಕಾಶ ಸಿಕ್ಕಿ ಅವ್ರ SS ಪಡ್ಕೊಂಡು ಇಲ್ಲಿ ಯಾರು ಕರ್ನಾಟಕದಲ್ಲಿ ಒಂದು ಹುಡುಗ ಇಷ್ಟು ಮಟ್ಟಿಗೆ ಡ್ಯಾನ್ಸ್ ಆಡ್ತಾರೆ ಅಂತ ರೆಕಗ್ನೈಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇವ್ರನ್ನ ನೇರವಾಗಿ ನೋಡಿರಲಿಲ್ಲ, ಫಸ್ಟ್ ಆಫ್ ಆಲ್ ಕರ್ನಾಟಕದವ್ರು ಅಂತ ಗೊತ್ತಿರಲಿಲ್ಲ, ಇನ್ನು ಮೈಸೂರಿನವರು ಅಂತೂ ಗೊತ್ತಿರಲಿಲ್ಲ. ಈ ವೀಡಿಯೋಸ್ಗಳನ್ನ ಮಾಮೂಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಮ್ಮ ಇವರ ತಂದೆ ಡೈರೆಕ್ಟ್ರು ಹಳೆ ಪರಿಚಯ, ರಾಜ್ಕುಮಾರ್ ಇನ್ಸ್ಟಿಟ್ಯೂಟಲ್ಲಿ ನಾವು ಬೆಂಗಳೂರಲ್ಲಿ ಚೆನ್ನೈಲಿ ಅಲಿಬೇಕಾದ್ರೆ ಅವರು ಕೂಡ ನಿರ್ದೇಶನ ಮಾಡ್ತಾಯಿದ್ರು. ಮಗನ ಹಾಕೊಂಡು ಸಿನಿಮಾ ಮಾಡ್ತೀನಿ ರವಿ ಅವರೇ ಅಂತಂದರು. ನಿಮ್ಮ ಮಗ ಯಾರು ಸರ್ ಅಂದೆ, ಪರಿಚಯ ಮಾಡಿಸಿದ್ರು. ಅವಾಗ ನನ್ನ ವಯಸ್ಸು ಒಳ್ಳೆ ಡ್ಯಾನ್ಸರ್ ಸರ್ ಇವರು ನಿಮ್ಮ ಮಗನ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲಾವಿದರು ಅವಕಾಶ ಇದೆ ಅವ್ರಿಗೆ, ಬಟ್ ಇಲ್ಲಿಲ್ಲ, ಬೇರೆ ಕಡೆ ಇದೆ. ಬಟ್ ಇವರು ಶ್ರಮ ಯಾವ ರೀತಿ ಇತ್ತು ಅಂದರೆ, ಸರ್ ಸಿನಿಮಾ ನೀವು ಇರೋನ ಅಂತ, ಇಲ್ಲ ಸರ್ ನಾ ಅಲ್ಲ ನಾ ಅಪ್ಪ ಏನೋ ಹೇಳಿದರೆ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಮುಗ್ದತ್ತೆ ಅವ್ರದ್ದು ಸಿನಿಮಾ ಟೈಟ್ಲ್ ಥರನೇ ಮುಗ್ದತ್ತೆ. ಒಂದು ಪ್ರೊಡಕ್ಷನ್ ನಡಿಬೇಕಾದ್ರೆ ನಿರ್ಮಾಪಕರು ಎಷ್ಟು ಕಷ್ಟಪಡಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕುಟುಂಬ ತಂದಿರ್ಬೋದು, ಪ್ರತಿಯೊಂದು ದಿವಸನೂ ಆ ಮೂರು ಜನ ವ್ಯಕ್ತಿಗಳು ಯಾವತ್ತು ನನಗೆ ಪ್ರೊಡ್ಯೂಸರ್ ಅಂತ ಅನಿಸ್ಲಿಲ್ಲ. ಅವ ಮೂರು ಜನ ವ್ಯಕ್ತಿಗಳು ಪ್ರತಿದಿನ ಪ್ರತಿಯೊಂದು ಕೆಲಸಕ್ಕೂ ಒಬ್ಬರಲ್ಲ ಒಬ್ಬರು ಒಬ್ಬರಲ್ಲ ಒಬ್ಬರು ಅದನ್ನು ಜವಾಬ್ದಾರಿ ತಗೊಂಡು ಆ ಇಡೀ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರು. ಇವಾಗಲೂ ಅವ್ರಿಗೆ ಯಾರಿಗೂ ನಾನು ಪ್ರೊಡ್ಯೂಸರ್ ಅಂತ ಕರೆಯೋದಲ್ಲ, ಎಲ್ಲರೂ ಅಣ್ಣದಿರ್ತಾರೆ, ಅಣ್ಣ ತಂದಿರ್ತಾರೆ. ತುಂಬ ಸಂಕೋಚ ಸ್ವಭಾವದವ್ರು, ಒಬ್ಬರಂತೂ ಮಾತಾಡಲಿಲ್ಲ ನೋಡಿ ಅವರು, ಇವಾಗ ಮಾತಾಡಲ್ಲ, ಹಿಂದೆ ಅಲ್ಲಿ ಸಿಕ್ಕಾಪುರ ರೇಗಿಸ್ತಾರೆ ನಮಗೆ. ಸಂದ್ರೆ ಏನೂ ಗೊತ್ತಿಲ್ಲದಿರೋ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥಿಯೇಟ್ರಿಗೆ ಜನ ಬರಬೇಕು ಅಂದರೆ ಒಳ್ಳೆ ಸಿನಿಮಾ ಆಗಿರಬೇಕು. ಕೃಷ್ಣೇಗೌಡರು ಹೇಳಿದ್ರು ಒಳ್ಳೆ ಸಿನಿಮಾಗಳು ಒಂದೊಂದು ರೀತಿಲಿ ಹೊಂಟೋಗ್ತದೆ ಅಂತ. ಇದು ಒಳ್ಳೆ ಸಿನಿಮಾ, ಜನ ಬರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು 100% ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ. ರಿಕ್ವೆಸ್ಟ್ ಥಿಯೇಟ್ರ್ಗಳನ್ನ ಒಂದು ಕೊಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋ ಅಂತ ಅದಕ್ಕೆ ಸಂಬಂಧಪಟ್ಟವರು ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಎಕ್ಸಿಬ್ಯೂಟರ್ ಇರ್ಬೋದು, ಅವ್ರ ರಿಕ್ವೆಸ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ಅಂತ. ಮೋಕ್ಷ ಅವ್ರು ಬರ್ತಿದ್ದಂಗೆ ಎದುರಿಸಿದ್ರು, ಐದು ಸಿನಿಮಾ ಇದೆಯಾ ಯಾಕಣ ಬರೋಕೆ ಹೋದ್ರಿ ನೀವು ಅಂತ ಅಂದ್ಬಿಟ್ಟು ಅಣ್ಣ ಸುಮ್ಮನಿರಿ, ಅಲ್ಲಿ ಪಾಪ ಹೊಸಬ್ರು ಕೇಳಿಸ್ಕೇಳಿಸ್ಕೊಬಿಟ್ಟರು ಅಂತಿದ್ದೆ. ಸೊ ಹಾಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರೆ ಒಂದು ಕರ್ನಾಟಕದಲ್ಲಿ ಒಂದು ಸಿನಿಮಾ ಬೆಳಿಬೇಕು ಅಂದರೆ ಮಾಧ್ಯಮ ಮಿತ್ರರವರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಥಿಯೇಟ್ರಿಗೆ ಕೊಡ್ಲಿಕ್ಕೆ ಏನಾದರೂ ನಮ್ಗೆ ಇನ್ನೂ ಈಸಿಯಾಗಿ ಏನಾದರೂ ಒಂದು ಡಿಸ್ಕಷನ್ನು ಮೀಟಿಂಗು ಒಟ್ಟಡ್ಕಂತ ಸಿನಿಮಾ ಬಂದ್ಬಿಟ್ರೆ ಥಿಯೇಟರ್ ಸಿಗಲ್ಲ. ಒಂದು ವಾರ ಸಿನಿಮಾನೇ ಇರೋದೇ ಒಂದು ವಾರ, ಆ ಒಂದು ವಾರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮ ಮಿತ್ರವ್ರಿಗೆ, ಥಿಯೇಟರ್ದವ್ರಿಗೆ ಹಾಗೂ ಪಬ್ಲಿಕ್ ಬರಲಿಕ್ಕೆ ನಿಮ್ಮ ಮುಖಾಂತರನೇ ಇರೋಕ್ಕೆ ಸಾಧ್ಯ. ಸಿನಿಮಾನ ಒಳ್ಳೆ ಥರ ಮಾಡಿದ್ದೀವಿ, ನಿಮ್ಮ ಒಳ್ಳೆ ಥರ ನಿಮ್ಮ ಒಂದು ವರ್ಕ್ ನಮ್ಮ ಆ ವರ್ಕ್ ನಿಮ್ಗೆ ತಲುಪಿದೆ, ದಯವಿಟ್ಟು ಸಿನಿಮಾ ಜನಗಳು ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ.
ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ತರನು ಕೇಳ್ದಂಗೆಲ್ಲ ಕೊಟ್ಟಿದ್ದಾರೆ ನಮ್ಗೆ ಸಾಂಗ್ಸ್ ಮಾಡ್ಬೇಕಾದ್ರೆ. ಡೈರೆಕ್ಟರ್ ಸರ್ ತುಂಬಾ ಸಪೋರ್ಟ್ ಆಗಿದ್ರು, ಮತ್ತೆ ಮೋಹನ್ ಬಗ್ಗೆ ಮಾತಾಡಂಗಿಲ್ಲ, ತುಂಬಾ ಒಳ್ಳೆ ಡ್ಯಾನ್ಸರು, ನಮ್ಗೆ ಏನ್ ಬೇಕೋ ಅದೆಲ್ಲ ಮೂಮೆಂಟ್ಸ್ ಎಲ್ಲ ಸಖತ್ತಾಗಿ ಮಾಡ್ಕೊಟ್ಟ. ಸೊ ನಮ್ಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಸೊ ಸಿನಿಮಾ ಬಂದು ಥಿಯೇಟರ್ ನೋಡಿ ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸತ್ಯ ಸರ್, ಬಹಳ ಸೊಗಸಾಗಿ ಕಾಣಿಸ್ತೀರಿ ತೆರೆ ಮೇಲೆ. ತಮ್ಮ ಮೂರನೇ ಸಿನಿಮಾ ಇದು, ಮುಕ್ತ ಮನಸ್ಸು ಫುಲ್ ಫ್ಲೆಡ್ಜ್ ಆಗಿ ನಾಯಕ ನಟಿ ಆಗಿದ್ದೀರಿ, ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಾನ್ಯ ಅಂತ. ಸೊ ಈ ಚಿತ್ರದಲ್ಲಿ ನನ್ನ ಭೂಮಿಕೆಯ ಹೆಸರು ಮನಸ್ಸು. ಸೊ ನಿಮ್ಗೆಲ್ಲಾರ್ಗೂ ಮನ್ಸಿಗೆ ತಟ್ಟತ್ತೆ ಅನ್ಸುತ್ತೆ ನನಗೆ ಕ್ಯಾರೆಕ್ಟರು, ಎಲ್ಲರೂ ಮೂವಿ ನೋಡಲೇಬೇಕು ನೀವು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಡೈರೆಕ್ಟರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಒಂದು ಡೈಲಾಗಲ್ಲಾಗಲಿ. ನಂದು ಮೂರು ಸಿನಿಮಾ ಆಗಿದೆ ಅಂತಂದ್ರು, ಆ್ಯಕ್ಚುಲಿ ರಿಲೀಸ್ಗಿದೆ, ಇನ್ನು ರಿಲೀಸ್ ಆಗಿಲ್ಲ ಯಾವುದು. ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ, ಮತ್ತು ಕಾಲಾಬಜಾರ್ ಅಂತಿದೆ, ಎರಡೂ ಇದೆ ಸಿನಿಮಾ ರಿಲೀಸ್ಗೆ. ಸೊ ಅದೇ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಎಲ್ಲರೂ ಬಂದು ನೋಡಬೇಕು. ಸೊ ಪ್ರೊಡ್ಯೂಸರ್ಸ್ ಕೂಡ ತುಂಬ ನನಗೆ ಒಂದು ಊಟದ್ದಾಗಲಿ ಏನಕ್ಕೂ ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸತ್ಯ ಮಾಸ್ಟರು ಅಷ್ಟೇ, ಕ್ಯಾಟ್ ಸರು ಅಷ್ಟೇ, ತುಂಬ ಚೆನ್ನಾಗಿ ನಂಗೆ ಡ್ಯಾನ್ಸ್ ತುಂಬ, ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸರು, ಒಂದು 3 ಇಯರ್ಸಿಂದ ಟಚ್ ಹೊರಟೋಗಿತ್ತು. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ನಂದು ಆ್ಯಕ್ಚುಲಿ ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು. ಸೊ ಅಂಡರ್ ಏಜ್ ಇದೆ ಫಸ್ಟು ಸ್ಟಾರ್ಟಿಂಗ್ ಆದಾಗ. ಬಟ್ ಮೂವಿ ಹೋಗ್ತಾ ನಿಮಗೆ ಸ್ಟೋರಿಲಿ ಏನಾಗುತ್ತೆ ಅಂತಂದರೆ, ಒಂದು ಯೂಶ್ವಲಿ ಒಂದು ಲವ್ ಸ್ಟೋರಿ ಅಂತಂದರೆ ಇತ್ತೀಚೆಗೆ ಒಂದು ಸ್ಕಿನ್ ಶೋ ಅಥವಾ ರೊಮ್ಯಾನ್ಸ್ ಇದ್ರೇ ಲವ್ ಸ್ಟೋರಿ ಅಂತ ಆಗಿಬಿಟ್ಟಿದೆ. ಬಟ್ ನಮ್ದ್ರಲ್ಲಿ ಆ ಥರ ತೊಗೊಂಡಿಲ್ಲ, ತುಂಬ ಮುಗ್ಧತೆ. ಅವ್ರು ಹೇಳಿದಾಗೆ ಟೈಟಲಲ್ಲಿ ಇದೆಯಲ್ಲ ಮುಕ್ತ ಮನಸ್ಸು ಅಂತ, ಆ ಥರ ಮುಗ್ಧವಾಗಿ ತೋರಿಸಿದ್ದಾರೆ. ತುಂಬ ಪ್ಯೂರ್ ಆಗಿದೆ ಲವ್ ಸ್ಟೋರಿ, ತುಂಬ ವರ್ಷಗಳಾಗೋಗಿದೆ ಅನಿಸುತ್ತೆ ಈ ಥರ ಒಂದು ಇನೋಸೆನ್ಸ್ ತೋರಿಸಿ. ಒಂದು ಹೀರೋ ಹೀರೋಯಿನ್ ಅಷ್ಟು ಕ್ಲೋಸ್ ಇದ್ರೂ ಅವರು ಒಂದು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಏಜ್ನ, ಹುಡುಗಿ ಚಿಕ್ಕೋಳು ಅನ್ನೋದನ್ನ ಅವನು ರೆಸ್ಪೆಕ್ಟ್ ಮಾಡಿ ಯಾವ ಥರ ಒಂದು ಲವ್ ಸ್ಟೋರಿ ನಡೆಯುತ್ತೆ ಅನ್ನೋದೇ ಇಡೀ ಕಥೆಯಲ್ಲಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇದೆ, ನೀವು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ನಾಯಕ ನಟ ಮೋಹನ್ ಅವರ ಮಾತನಾಡ್ಸೋಣ. ಡ್ಯಾನ್ಸ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಅಂತ ಎಲ್ಲರೂ ಹೇಳಾಗಿದೆ ಈಗ ಆಲ್ರೆಡಿ. ಸೊ ಆಕ್ಟಿಂಗ್ ಹೊಸತು ತಮ್ಗೆ, ಹೇಗನ್ನಿಸ್ತು ಮುಕ್ತ ಮನಸ್ಸು ಅಪ್ಪನ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದು? ಎಲ್ಲರೂ ನಮಸ್ತೆ, ನನ್ನ ಹೆಸರು ಮೋಹನ್ ಅಂತ. ನಾನು ಬೇಸಿಕ್ ಆ್ಯಕ್ಚುಲಿ ಬೇರೆ ಮಾತಾಡೋದೆಲ್ಲ ಹೇಳಿದರು ಫಸ್ಟು, ಅದಕ್ಕೆ ನಾನು ಸೆಲ್ಫ್ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್. ಸೊ ನಾನು ಬೇಸಿಕಲಿ ಡ್ಯಾನ್ಸ್ ಪ್ರೊಫೆಷನಲ್ ಡ್ಯಾನ್ಸರು. ಈ ಟಿ ವಿ ತೆಲುಗು ಶೋಲಿ ಸೀಸನ್ 11 ಫೈನಲಿಸ್ಟ್ ಮಾಡಿದ್ದೀನಿ. ಆಫ್ಟರ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೆ, ಆಮೇಲೆ ನಂಗೆ DKD ಅಂತ ಆಫರ್ ಬಂತು, ನಮ್ಮ ಸೀಸನ್ 5 ಕೂಡ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಸೀಸನ್ 5 ಕಂಟೆಸ್ಟೆಂಟ್ ಅದೇ. ಸೊ ಆಫ್ಟರ್ ನೆಕ್ಸ್ಟ್ ಏನು ಮಾಡೋಣ ಅಂತ ಹೋದಾಗ ನಾನು ಕೂಡ ನಾನು ಡಿಸೈಡ್ ಆದೆ ಒಂದು ಸೀರಿಯಲ್ ಗೀರಲ್ ಟ್ರೈ ಮಾಡೋಣ, ಇಲ್ಲಿ ಆ್ಯಕ್ಟಿಂಗ್ ಫೀಲ್ಡ್ ಹೋಗೋಣ. ನಾನು ತುಂಬ ಬೆಂಗಳೂರು ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಿದ್ದೆ, ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಅಂದರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಿತ್ತು ಅಂತ. ಸೊ ಇವರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಫೋರು, ಅಂದರೆ ಇದ್ದಾರೆ ಅಂತ ಗೊತ್ತು, ಸೊ ನನ್ನೇ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶೂಟಿಂಗ್ಗೆ ಮುಹೂರ್ತಕ್ಕೆ ಹೋಗ್ಬೇಕಾಯ್ತು, ಹೋದೆ. ನನಗೂ ಕೂಡ ಟ್ವಿಸ್ಟಾಗಿ ಹೇಳಿದ್ರು ನೀನೇ ಹಿಂಗೆ ಮಾಡಿಬಿಡು ಅಂತ. ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲಕ್ಕೆ ಕಲಿಬೇಕು ಅಂತ, ನಂಗೆ ತುಂಬ ಕಲಿಬೇಕು, ಬೇರೆ ಬೇರೆ ರೀತಿ ನಾನಾ ರೀತಿ ಎಲ್ಲ ಥರ ಆ್ಯಕ್ಟಿಂಗ್ ತುಂಬ ಜನ ಈಗ ಇದ್ದಾರೆ ಚಾನ್ಸಸ್ಗೋಸ್ಕರ, ಬ್ಯಾಡ್ ಅನಿಸಿತ್ತು. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ, ಫಸ್ಟ್ ಆಫ್ ಆಲ್ 3 ಜನ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ನನಗಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹಿಂಗೆಲ್ಲಾಗುತ್ತೆ ಮಾಡೋ, ಹಿಂಗೆಲ್ಲಾಗುತ್ತೆ ಮಾಡೋ ಅಂತ. ನನಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ನನ್ನ ಇದೆಯಾ ಒಳಗಡೆ ಅಂತ ಗೊತ್ತಿಲ್ಲ. ತುಂಬ ಎಲ್ಲ ನೀಟಾಗಿ ನನಗೆ ಆಚೆ ತಗ್ಸೋರೆಲ್ಲ, ಫೈಟ್ ಮಾಸ್ಟರ್ ಕೂಡ ಸರ್ ನಾನು ಕೇಳ್ತೀನಿ ಸರ್ ಇನ್ನೂ ಏನಾದ್ರು ಮಾಡೋಣ ಅಂತ ಸರ್ ಕೂಡ ಖುಷಿಯಾದರು. ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಬ್ರದರ್ಸೇ ಇವರಿಬ್ರು ಕೂಡ, ನಾನು ಕಷ್ಟಪಡ್ತಾ ಇನ್ನೊಂದು ನನ್ನ ಜೊತೆ ಇನ್ನು ಹೆಂಗೆ ಬ್ಯಾಕ್ಗ್ರೌಂಡ್ ಆಗಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎಲ್ಲ ಹೇಳ್ತಾರೆ ಅಷ್ಟೇ, ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪದೇ ಡ್ರೀಮ್. ಯಾಕೆಂದರೆ ಅವರು ಚಿಕ್ಕೂರಿಂದನೂ ಏನೋ ಮಾಡಬೇಕು ಅಂತ ಬಂದು ಥಿಯೇಟ್ರಿಗೆ ಹೋದರು, ಡ್ರಾಮಾ ಮಾಡಿದ್ರು, DFT ಮಾಡಿದ್ರು, ಕತೆ ಎಲ್ಲ ಬರೋದ್ರು, ಬುಕ್ ಬರು, ಲೈಬ್ರರಿಗೆಲ್ಲ ಇದೆ, ನಮ್ಮನೇಲಿ ಫುಲ್ ಬುಕ್ಸೇ ಇದೆ ನಮ್ಮನೇಲಿ. ನನಗಂತೂ ಅಂಥ ಟ್ಯಾಲೆಂಟ್ ಇದೆ, ನಾವು ಒಪ್ಪಂಗೆ ಅದು. ಆ್ಯಕ್ಚುಲಿ ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಾವು ಅಪ್ಪಂಗೆ ಡ್ರೀಮ್ ಇತ್ತು, ಆ ಡ್ರೀಮ್ ನನ್ನಲ್ಲಿ ಫುಲ್ಫಿಲ್ ಮಾಡಿಕೊಂಡ್ರು ಫಸ್ಟ್ ಆಫ್ ಆಲ್, ಅದು ನಂಗೆ ತುಂಬ ಖುಷಿಯಾದ ವಿಷಯ. ಯಾಕೆಂದರೆ ಯಾರ್ಯಾರೋ ನಾವು ಯಾರನ್ನೋ ಕೈ ಕಾಲು ಮುಗಿತೀವಿ, ಯಾರಿಗೂ ಕಾಲು ಬೀಳ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಸೊ ನಾವು ಅಪ್ಪನ ಕನಸನ್ನ ನನ್ನ ರೂಪಾಗಿ ಮಾಡಿ ಅದ್ರ ಜೊತೆಗೆ ನಾನು ಏನೋ ಮಾಡಬೇಕು ಅಂತಿದೆ, ಅದು ನನಗೂ ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ಒಂದು ಚಾನ್ಸಸ್ ಕೊಟ್ಟರು ನಾವಪ್ಪ. ಸೊ ನಾವು ಅಪ್ಪನ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಸರ್ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾನ್ಯ ನನಗಿಂತ ಸಮ್ ಸೀನಿಯರು, ಸೊ ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾನ್ಯವರು. ಸೊ ಮಾನ್ಯಗೂ ಹೇಳಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮೂವೀಲಿ ಏನು ಅಂತಂದರೆ ಆಟೋ ಡ್ರೈವರ್ ನಾನು ಕೂಡ.
ಸೊ ಈ ಮೂವಿ ಹೆಂಗೆ ಬರುತ್ತೆ ಅಂತಂದರೆ ಒಂದು ಅಂಡರ್ 18 ಅಂಡರ್ 18 ಬರುತ್ತಲ್ಲ, ಅಂಡರ್ 18 ಬಿಫೋರ್ ಆಫ್ಟರ್ ಆ ಟೈಮಲ್ಲಿ ಏನು ಸಿಚುವೇಶನ್ ಏನು ನಡೆಯುತ್ತೆ ಅನ್ನೋದು ಒಂದು ಕ್ಯಾರಿ ಆಗ್ತಾ ಹೋಗುತ್ತೆ ಮೂವಿ. ಸೊ ಆ ಥರ ಇದೆ ಕ್ಯಾರೆಕ್ಟರ್, ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಡ್ಯಾನ್ಸ್ಗೆಲ್ಲ ಅವಕಾಶ ಇತ್ತು ಸರ್? ಅದೇ ಮೂವಿ ಹೆಂಗೆ ಕತೆ ಮೇಲೆ ಹೋಗುತ್ತೆ ಮೂವಿ, ಅದಕ್ಕೆ ಏನು ತಕ್ಕಂಗೇನಿದೆ. ಈಗ ನಾವು ಹಳ್ಳಿ ಓರಿಯಂಟೆಡ್, ನಮ್ಮ ಮೂವಿ ಬಂದ್ಬಿಟ್ಟು ಹಳ್ಳಿ ಓರಿಯಂಟೆಡ್ ಲವ್ ಸ್ಟೋರಿ ಇರೋದು, ಆ ಹಳ್ಳಿ ಓರಿಯಂಟೆಡ್ ಲವ್ ತಂದ್ಬಿಟ್ಟು ನಾನು ದೊಡ್ಡದಾಗಿ ಸೆಟ್ ಆಗಿಬಿಡ್ತು ಏನೋ ಮಾಡ್ತೀನಿ ಅನ್ನೋದು ಅದು ನಾನ್ ಸಿಂಕ್ ಆಗುತ್ತೆ ಅನಿಸುತ್ತೆ. ಸೊ ಮೂವಿಗೆ ಏನಾಗುತ್ತೆ ಅದು ಕ್ಯಾರಿ ಆಗ್ತಾ ಹೋಗಿದೆ ಸರ್. ಅಚ್ಛಾ, ಮೂವಿಗೆ ಏನು ಬೇಕೋ ತನಗಿದೆ ಆ ಡ್ರೀಮ್ ಸರ್. ಆ ಡ್ರೀಮ್ ಸರ್, ಡ್ರೀಮಲ್ಲಿ ಅಂತಂದರೆ ನಾವು ಅರ್ಥ ಆಯ್ತು ಅರ್ಥ ಆಯ್ತು, ನೀವೇನು ಹೇಳ್ತು ಕ್ವಶನ್ ಅರ್ಥ ಆಯ್ತು. ಸೊ ಇನ್ನೊಂದೆರಡು ಸಾಂಗ್ಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಈಗ ನಮ್ಮದು ಆ್ಯಕ್ಚುಲಿ ನಮ್ಮದು 4 ಸಾಂಗ್ಸ್ ಇದೆಯಲ್ಲ, ಇನ್ನೊಂದೆರಡು ಸಾಂಗ್ಸು ನಮ್ಗೆ ಗೊತ್ತಾಗುತ್ತೆ. ಸಾಂಗ್ಸಲ್ಲೇ ಮೇಲೆ ಕತೆ ಹೋಗ್ತಾ ಹೋಗುತ್ತೆ. ಸೊ ಆ ಥರ ಇದೆ. ಮಾಡಿಸ್ಬೇಕು ಅಂತ ಇತ್ತು, ಹಾಗಾಗಿ ಏನು ಮಾಡೋದು, ಸೌಬ್ರೇಜರ್ ಬಂದಾಗ ಹೇಳಿದ್ರೆ ನೀನು ಪತ್ತೆ ಮಾಡಿಬಿಡೋದು ಚೆನ್ನಾಗಿತ್ತು ಮಾಡ್ತದೆ ಅಂತ ಅಂದ್ರು ಸರ್. ಆಯ್ತು ಸರ್ ಮಾಡೋಣ ಅಂತ ಅವ್ರು ಬಿಟ್ಟಿಲ್ಲ, ಬೇರೆ ಹಾಕಿ ಮಾಡಿಸೋಣ ಅಂತ ನೀವು ಮಾಡಿತ್ತದ್ರು ಪೂರ್ತಿ ಮಾಡಿದ್ರು ಒಂದು ಎರಡು ಮುಷ್ಟಿನ ಜೊತೆ ಇದ್ದೀನಿ ಸರ್. ಅದು ಇಲ್ಲ ಇಲ್ಲ ಸರ್, ನನ್ನ ಅವ್ರಿಗೆ ಮಾಡಿರಲ್ಲ, ನಾನು ಮಾಡಿದ್ದು ಬೇರೆ ಒಳ್ಳೆ ರನ್ನಿಂಗ್ ಆರ್ಟಿಸ್ಟ್ ಹಾಕೊಂಡು ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಹಾಗೆ ನಮ್ಮ ಮೊದಲನೇ ಬಾರಿಗೆ ಸಿನಿಮಾ ಒಳಗೆ ಅದು ದೊಡ್ಡವ್ರು ಹಾಕೋ ಮಾಡೋಕ್ಕಾಗಲ್ಲ, ಹಾಗೆ ಪ್ರೊಡ್ಯೂಸರ್ ಯಾರು ದೊಡ್ಡವ್ರಪ್ಪ, ನಾನು ಸುಮಾರು ವಿಚಾರಣೆ ಮಾಡಿದೆ, ಎಲ್ಲ ಕಥೆ ಎಲ್ಲ ಹೇಳ್ತಾ ಇದೆ, ಇಲ್ಲ ನೀವು ಫಸ್ಟ್ ಟೈಮ್ ಮಾಡೋಕ್ಕಾಗಲ್ಲ ಅದೆಲ್ಲ ಅನ್ನೋದು ಹಾಕೊಂಡದ ಅಂತ ಹೇಳ್ತಾಯಿದ್ರು, ಎಕ್ಸ್ಪೀರಿಯೆನ್ಸ್ ಹೇಳಿದ್ದು ಹೇಳ್ತಾಯಿದ್ರು. ಹಾಗೆ ಮಾಡೋಕ್ಕಂದಾಗ ನಾನು ಹೀಗೆ ಓಡಾಡಬೇಕಾದ್ರೆ ನಮ್ಮ ಸ್ನೇಹಿತರು ವೆಂಕಟೇಶ್ ಅವರು, ಬೋರೇಗೌಡರು, ಲೋಕೇಶ್ ಅವರು, ಸುಮ್ಮನೆ ಒಂದೇನೋ ಹಿಂಗಿದೆ ಒಂದು ಮಾಡ್ಕೊಂಡಿದ್ದೀನಿ ಶಾರ್ಟ್ ಮೇಲೆ ಮಾಡ್ತಾ ಇದ್ದಲ್ಲ, ಆಗ ನಾನೊಂದು ಅವಾರ್ಡ್ಗೊಂದು ಶಾರ್ಟ್ ಮೇಲೆ ಮಾಡೋ ಅಂತ ಪ್ಲಾನ್ ಹಾಕ್ಕೊಂಡ್ರಿ, ಅದು ಒಂದು 3/4 ಗಂಟೆ ಮಾಡೋಣ ಅಂದಂತ ಅವ್ರು ಎಂಟು ಅದೆಲ್ಲ ಪ್ಲಾನ್ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಇದು ಸ್ಟಾಪ್ ಮಾಡೋಣ, ಬೇಡಕ್ಕೆ ಅದನ್ನೇನಿಲ್ಲ, ಒಂದು ಮೂವಿನೇ ಮಾಡೋಣ ಅಂತಂದರು. ಅದು ನಂದು ಕತೆ ಐತಲ್ಲ, ಹಾಗಾಗಿ ಆ ಕತೆ ಹಿಂಗಿದೆ ಥರದ್ದು ಮಾಡೋಣ ಅಂತ ಹೇಳಿದೆ. ಅವರಿಂದ ನಿನ್ನಿಷ್ಟ ನೀನೇನು ಕತೆ ಬರ್ಕೊಂಡಿದ್ಯ, ಹೇಗಿದೆ, ನಿಮ್ಮ ಮೇಲೆ ಬಿಟ್ಟಿದ್ದು ಅದು, ನಾವು ಈಗದ್ದು ಹಂಗೇನು ಐಡಿಯಾ ಇಲ್ಲ, ಅದು ಮಾಡಿ ಸ್ಟಾರ್ಟ್ ಮಾಡಿದ್ದವರು, ಹಾಗೆ ಸ್ಟಾರ್ಟ್ ಆಯ್ತು ಅವ್ರದ್ದು. ಇಲ್ಲ ಸರ್ ಎಲ್ಲಿಲ್ಲ, ಸ್ವಯಂ ಹಕ್ಕಕ್ಕೆ ನಾವೇ ಬರ್ದಿರ್ತೀವಿ ಸರ್, ಎಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಎಲ್ಲ ನಾವೇ ಇದು ಮಾಡಿದ್ವಿ. ಅಂದರೆ ಸಾಹಿತ್ಯನ ಬೇರೆ ಕಡೆ ಪ್ರಶ್ನೆ ಅಂತ ಪ್ಲಾನ್ ಹಾಕೊಂಡ್ವಿ. ಅದ ನಮ್ಮ ವೈಶಾಖ ಶಶಿಧರನ್ನು ಅವ್ರು ಮೈಸೂರಿನವರು ಮಿಜಿಲೇಟ್ರು, ನೀವೇ ಬರೀರಿ, ನೀವೆಲ್ಲ ಡ್ರಾಮಾದೆಲ್ಲ ಬರೀತಾ ಇರ್ತೀರ, ಅದು ಬರ್ತಿದೆ ಎಲ್ಲ ಐಡಿಯಾ ಇದ್ರೆ ಬರೀ ಎಂದು ಅವ್ರಿಗೆಲ್ಲ ನಮ್ಗೆ ಐಡಿಯಾಗಳು ಕೊಟ್ಟು ಮಾಡೋದಾಗ ಅದಕ್ಕೆ ನಾನೇ ಹಾಕೊಂಡು ಬರ್ತೀವಿ. ಕೇಳಿದ ಆರ್ ಸಿ ರಂಗಶೇಖರ್ ಸರ್, ಆಕ್ಚುಲಿ ನನ್ನ ಹೆಸರು ಮೊಲ್ತದ ಚಿಕ್ಕರಂಗಯ್ಯ ಅಂತ, ಆರ್ ಚಿಕ್ಕರಂಗಯ್ಯ ಅಂತಿರೋದು, ಅದನ್ನು ಆರ್ ಸಿ 2 ಸೇರಿದ ಇನ್ನೊಂದು ಶೇಖರ್ ಅಂತ ನನಗೆ ಕರೀತಾರೆ, ಆಗ ಎರಡು ಸೇರಿಸಿ ಮರ್ಜ್ ಮಾಡ್ಕೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ, ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿಳಿದ್ರು, ಸಮ್ ಮೂವೀಸ್ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹೊಸೊಬ್ರದ್ದು ಕಷ್ಟ ಇರುತ್ತೆ, ಹಳೆಯೊಬ್ರದ್ದು ಚೆನ್ನಾಗಿ ಹೋಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಈ ಸರ್ ಹೇಳ್ದಂಗೆ ನಮ್ಮ ಪ್ರಯತ್ನ 100% ನಾವು ಖಂಡಿತ ನಾವು ಮಾಡಿದ್ದೀವಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಇದೆ, ಮತ್ತು ನೆಕ್ಸ್ಟ್ ಬೇರೆ ಬೇರೆ ಒಬ್ಬರು ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಈಗೆಲ್ಲ ಗೊತ್ತಿರೋಂಗೆ ನೋಡಿ, ಇಲ್ಲೆಲ್ಲ ಗೊತ್ತಿರೋಲ್ಲ ಸ್ವಲ್ಪ, ನಮ್ಮ ಥರ ಯೂತ್ ಎಲ್ಲ ಏನಿಲ್ಲ ಇಲ್ಲಿ, ಎಲ್ಲ ದೊಡ್ಡವರೇ ಇರೋದು. ಸೊ ಏನೇ ಎಲ್ಲೇ ಹೋಗ್ಬೇಕು ಓಡಾಡಬೇಕು ಅಂತಂದ್ರೆ ಪಾಪ ಇವರೇ ಹೋಗಿ ಮಾಡಬೇಕು. ಈಗ ಏಜ್ ಆಗಿದ್ರೆ ಹಿಂಗಾಗಿದ್ರೆ ಸ್ವಲ್ಪ ಓಡಾಡ್ಬೋದು, ಕಷ್ಟಪಟ್ಟು ಮಾಡ್ಬೋದು. ಸೊ ಇಲ್ಲೂ ಕೂಡ ನೀವೇ ನೋಡ್ತಿದ್ದೀರಾ ಈ ಥರನೇ ಬಂದಿರೋದು ಟೀಮ್, ನಮ್ಮ ಟೀಮ್ ಇರೋದು ಈ ಥರ. ಸೊ ಏನಂತ ಹೇಳಬೇಕು ಅಂದರೆ, ಈಗಿನ ಇದರಲ್ಲೆಲ್ಲ ರೀಲ್ಸು ಸೋಷಿಯಲ್ ಮೀಡಿಯಾ ಸಮ್ಮು ಈ ಥರದಿಂದನೇ ಆಚೆ ಹೋಗ್ತಾ ಇರೋದು, ಅದೇ ಮುಡ್ತಾ ಇರೋದು, ಎಂಥ ಮೂವಿ ಮಾಡಿದ್ರು ಕೂಡ ಅಂತಂತಲ್ಲ, ಕಂಟೆಂಟೇ ಇರಲ್ಲ ಒಂದು ಮೂವಿಲಿ. ಸೊ ಏನು ಒಂದು ಯಾವುದೋ ಮೂವಿ ಸಾಂಗು ಯಾವುದೋ ನಾನ್ ಸಿಂಗ್ ಇರೋದು ಏನೊಂದು ಆಗ್ತಾ ಇರುತ್ತೆ, ಬಟ್ ರೀಚ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ. ಇಷ್ಟು ಜನ ಬಂದು ಕೂತಿದ್ರ, ಜನ ಮುಟ್ಟಂಗೆ ತಲುಪಂಗೆ ಮಾಡಿ, ಅದು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಅಷ್ಟೇ. ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದ್ರೆ ನಮಗೊಂದು ಮೋಟಿವೇಶನ್ಸು, ನಮಗೊಂದು ಧೈರ್ಯ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಅದು ಏನಾರು ಆಗಲಿ ಸೆಕೆಂಡ್ರಿ. ಸೊ ನಮಗೊಂದು ಅಟ್ಲೀಸ್ಟ್ ನಿಮ್ಮ ಬ್ಲೆಸ್ಸಿಂಗ್ ನಮಗೊಂದು ಖುಷಿಯಾಗಿರುತ್ತೆ, ನೆಕ್ಸ್ಟ್ ಮಾಡೋಕ್ಕೆ ಪ್ರಯತ್ನಕ್ಕೆ ನಮಗೆ ಚಾನ್ಸಸ್ ಇರುತ್ತೆ. ಅಷ್ಟು ಕೇಳ್ಬೋದು, ಥ್ಯಾಂಕ್ ಯು ಸರ್.